ತೂಗುದೀಪ ದೊನ್ನೆ ಬಿರಿಯಾನಿಯಲ್ಲಿ ಏನು ಈಗ ನೀವು ತೊಗೊಂಡ್ರಿ, ಹೇಗಿತ್ತು? ಸರ್, ನಾನು ಡೈಲಿ ವಾರದಲ್ಲಿ 4 ದಿನ ತೂಗುದೀಪ ಬಿರಿಯಾನಿ ಬರ್ತೀನಿ. ಓಕೆ. ಪ್ರತಿ ಸಲೀನು ಚಿಕನ್ ಬಿರಿಯಾನಿ ಟೇಸ್ಟು ಇದ್ದೇ ಇರುತ್ತೆ, ಆಮೇಲೆ ಮಟನ್ ಡ್ರೈ ಚೆನ್ನಾಗಿ ತುಂಬ ಇರುತ್ತೆ. ಓವರಾಲು ಈ ದೊನ್ನೆ ಬಿರಿಯಾನಿ ತುಂಬ ಐಟಮ್ ಎಲ್ಲ ಚೆನ್ನಾಗಿ ಕೊಟ್ಟೆ. ಇವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ನೀವು ಬೇರೆ ಬೇರೆ ಕಡೆ ತಿಂದಿರ್ತೀರಲ್ಲ? ದೊನ್ನೆ ಇಲ್ಲ, ನಾನು ಶಿವಾಜಿಗೆ ಫಸ್ಟ್ ಕೊಡ್ಬೋದು. ಸೆಕೆಂಡಲ್ಲಿ ಆನಂದ್ ದೊನ್ನೆ ಬಿರಿಯಾನಿ ಅಂತ ಇತ್ತು ಬನಶಂಕರಲ್ಲಿ, ಅವರ ಫ್ರೆಂಡೇ ಅಂತ ಇದು ಮಾಡಿದ್ದು. ಸೊ ಇದು ತುಂಬ ಚೆನ್ನಾಗಿದೆ. ಓವರಾಲ್ ಕರ್ ನಾನು ಬೆಂಗಳೂರಲ್ಲಿ ತಿಂದಿರೋದು ಶಿವಾಜಿ, ಆನಂದ್ ಇದು ಮೂರನೇದು ಅಂತ ಹೇಳ್ಬೋದು. ಪ್ರೈಸ್? ಸರ್, ಪ್ರೈಸ್ ಕಂಫರ್ಟ್ ಇದೆ, ಏನು ತೊಂದರೆ ಇಲ್ಲ. ₹130ಗೆ ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ ಕ್ವಾಂಟಿಟಿ. ನಿಮ್ಮ ಹೆಸರು? ಅಭಿಷೇಕ್. ನೀವೇನು ತಿಂದ್ರೆ? ಚಿಕನ್ ಬಿರಿಯಾನಿ. ನಿಮಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ. ನೀವು ಫಸ್ಟ್ ಟೈಮ್ ಬರ್ತಾ ಇರೋ ಹೇಗೆ? ಸೆಕೆಂಡ್ ಟೈಮ್. ಓಕೆ, ಬಾಯ್. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ಸ್ ಫುಡ್ ರಿವ್ಯೂ ಆ್ಯಂಡ್ ಬ್ಲಾಗ್ಸ್. ಇವತ್ತು ಆರ್ ನಗರಲ್ಲಿ ತೂಗುದೀಪ ದೊನ್ನೆ ಬಿರಿಯಾನಿ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ, ಒಂದು 3-4 ಮಂತ್ಸ್ ಆಗಿದೆ ಸ್ಟಾರ್ಟ್ ಆಗಿ, ಬಟ್ ತುಂಬ ಪಾಪ್ಯುಲರ್ ಆಗಿದೆ. ಅಣ್ಣ ಸ್ವಲ್ಪ ಸೌಂಡ್ ಮಾಡ್ಬೇಡಣ. ಸೊ 3-4 ಮಂತ್ಸ್ ಆಗಿದೆ ಸ್ಟಾರ್ಟ್ ಆಗಿ, ಬಟ್ ಆದರೆ ತುಂಬ ಪಾಪ್ಯುಲರ್ ಆಗಿದೆ ಯೂಟ್ಯೂಬ್ ಚಾನಲ್ಸಲ್ಲಾಗಲಿ, ಬಟ್ ಮೇಯ್ನ್ಲಿ ಬಿಕಾಸ್ ಆಫ್ ದ ನೇಮ್ ಆಫ್ ದ ರೆಸ್ಟೋರೆಂಟ್ ಆ್ಯಂಡ್ ಫುಡ್ಡು. ಬಿರಿಯಾನಿ ತುಂಬ ಚೆನ್ನಾಗಿದೆ ಅಂತ ನಾವು ಬರ್ತಾ ಈಗ ಕೇಳ್ಕೊಂಬಂದ್ವಿ. ಡೈರೆಕ್ಷನ್ಸ್ ಕೇಳ್ತಾ ಇದ್ವಿ ಆಟೋ ರೈಡರ್ಸ್, ಬಿರಿಯಾನಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ, ಲೆಗ್ ಪೀಸ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ. ಇಲ್ಲಿ ಊಟ ಮಾಡ್ತಾ ಇದ್ದವ್ರನ್ನ ಕೇಳಿದ್ರು, ಅದೇ ಹೇಳಿದವರು ಲೆಗ್ ಪೀಸ್ ತುಂಬ ನಮ್ಮ ಫೇವ್ರೇಟ್ ಅಂತ ಹೇಳಿದ್ರು, ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಒಂದು ಲಿಮಿಟೆಡ್ ಡಿಶಸ್ ಸಿಗುತ್ತೆ, ಸಂಡೇ ಬಂದರೆ ಕಾಲು ಸೊಪ್ಪು ಇಡ್ಲಿ ಇದೆಲ್ಲ ಸಿಗುತ್ತೆ ನಿಮಗೆ, ಲಿವರ್ ಫ್ರೈ ಮೆನು ಆವಾಗಾವಾಗ ಚೇಂಜ್ ಆಗ್ತಾ ಇರುತ್ತಂತೆ. ಸೊ ಇವಾಗ ಏನೇನಿದೆ ಅದನ್ನು ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಫಸ್ಟ್ ಮಟನ್ ಬಿರಿಯಾನಿ ಹಾಕೊಂಡ್ಬಿಡ್ತೀನಿ. ಪ್ಯೂರ್ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ. ಸೊ ಟೇಸ್ಟ್ ನೋಡೋಣ. ಅದ್ರ ಜೊತೆ ಸೈಡ್ಸ್ ಏನೇನಿದೆ ಅಂದರೆ ಒಂದು ಚಿಕನ್ ಫ್ರೈ ಇದೆ ನಾಟಿ ಸ್ಟೈಲ್ ಗುಂಟೂರು ಸ್ಟೈಲ್ ಅಂತ. ಸೊ ಇದನ್ನು ಇಟ್ಕೊಂಡು ಬಿರಿಯಾನಿ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಬಟಾಣಿ ಬೇರೆ ಹಾಕಿದ್ದಾರೆ, ಅದು ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಮಟನ್ ಬಿರಿಯಾನಿ ಎರಡೂ ದಮ್ ಮಾಡ್ತಾರೆ, ಚಿಕನ್ ಸಪ್ರೇಟಾಗಿ ದಮ್ ಮಾಡ್ತಾರೆ, ಮಟನ್ ಸಪ್ರೇಟಾಗಿ ದಮ್ ಮಾಡ್ತಾರೆ. ನಾಟಿ ಸ್ಟೈಲ್ ಒಂದು ಚಿಕನ್ ಫ್ರೈ ಏನಿದೆ, ಲೈಟಾಗಿ ಒಂದು ಕರೆಕ್ಟಾಗಿ ಸಾಲ್ಟ್ ಹಾಕಿದರೆ ಬ್ಯಾಲೆನ್ಸ್ ಇದೆ ಫ್ಲೇವರ್ಸು, ಖಾರನೂ ಕ್ಲೀನ್ ಆಗಿದೆ. ಅದನ್ನು ಬಿರಿಯಾನಿಯಲ್ಲಿ ಇಟ್ಕೊಂಡು ತಿನ್ನೋ ಅಣ್ಣ. ಸಕ್ಕರೆ ಸಾಫ್ಟಾಗಿ ಸೂದಿಂಗ್ ಆಗಿ ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ, ಲೈಟಾಗಿರೋದಕ್ಕೆ ಆರಾಮಾಗಿ ತಿನ್ಕೊಂಬಿಡೋದು ಬಿರಿಯಾನಿ. ಹಾಯ್, ನಿಮ್ಮ ಹೆಸರು ಹೇಳಿ ಸರ್? ಶರತ್ ಕುಮಾರ್ ಅಂತ. ಓಕೆ, ಈಗ ಫಸ್ಟ್ ಹೆಸರಿಂದ ಬಂದ್ ಮಾಡೋಣ. ಓಕೆ, ತೂಗುದೀಪ ದೊನ್ನೆ ಬಿರಿಯಾನಿ ಅದು ಯಾಕೆ ಇಟ್ರಿ? ಆ್ಯಂಡ್ ನೀವನ್ನ ಆಗಲೇ ನಾವು ಮಾತಾಡೋ ಹೇಳಿದ್ರಿ ಕರ್ನಾಟಕದಲ್ಲಿ ಯಾರೂ ಇಟ್ಟಿಲ್ಲ, ಅದೊಂದು ಕರ್ನಾಟಕದಲ್ಲಿ ಯಾರೂ ಇಟ್ಟಿಲ್ಲ, ನಾ ಇಡಬೇಕು ಅಂತ ಅಭಿಮಾನದಿಂದ ಪ್ರೀತಿಯಿಂದ ಇಟ್ಟಿರೋದು, ಬೇರೆ ಥರದಲ್ಲಿ ಯಾವ ಥರ ಇಟ್ಟಿಲ್ಲ. ನಾವು ಒಬ್ಬರು ಫ್ಯಾನ್ ಆಗಿ ಅವರ ಹೆಸರಲ್ಲಿ ಜನಕ್ಕೆ ಹೊಟ್ಟೆ ತುಂಬ ಊಟ ತಿನ್ಸನಾಗ್ಬಿಟ್ಟು ಅದೇ ದೃಷ್ಟಿಯಲ್ಲಿ ಮಾಡಿದ್ದೀವಿಲ್ಲ ಅಂತೇನಿಲ್ಲ, ಕಮ್ಮಿ ರೇಟಲ್ಲೇ ಚೀಪ್ ಒಂದು ಬೆಸ್ಟಲ್ಲೇ ಕೊಡ್ತಾಯಿದ್ದೀನಿ, ಯಾಕೆಂದರೆ ರಿಸಲ್ಟ್ ಮೇಲೆ ರೇಟ್ ಕೊಟ್ಟರೋರ್ಗೊಂದು ಬೆಲೆ ಇರೋಲ್ಲ ಅಂದ್ಬಿಟ್ಟು ತುಂಬ ಜನ ಸಪೋರ್ಟ್ ಕೊಟ್ಟಿದ್ದಾರೆ, ತುಂಬ ಜನ ಇಷ್ಟನ್ನು ಕೂಡ ಪಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಸ್ಪೆಷಲ್ ನೀವು ಹೇಳಿದಾಗ ಹೆಸರೇ ಹೇಳುತ್ತೆ ದೊನ್ನೆ ಬಿರಿಯಾನಿ ಅಂತ, ಅದು ನೀವೇ ಮಾಡೋದು ಒಂದು ಒಂದು ನನಗೆ. ಯಾಕೆ ಯೂಶ್ವಲಿ ನಮ್ಮಲ್ಲಿ ಮಟನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಲೆಗ್ ಪೀಸ್ ಅಂತೂ ತುಂಬಾ ಸ್ಪೆಷಲು, ಜನ ಇಷ್ಟಪಟ್ಟಿದ್ದು ಲೆಗ್ ಪೀಸನ್ನೇ. ಬಿರಿಯಾನಿ ಅದು ಏನು ಪ್ರಾಸೆಸ್ ಅಂದರೆ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಹೇಳಿದ್ರೆ? ನಾಟಿ ಸ್ಟೈಲ್ ಬಿರಿಯಾನಿನೇ, ಪುದೀನಾ ಫ್ಲೇವರಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಒಂದು ಲೈಟ್ ಫ್ಲೇವರ್ ಅದು, ಆ ಲೈಟ್ ಫ್ಲೇವರ್, ಲೈಟ್ ಮಸಾಲ. ಓಕೆ, ಏನೋ ತಿಂದ ಮೇಲೆ ಹೊಟ್ಟೆ ಕೆಡೋದಾಗಲಿ ಹೊಟ್ಟೆ ನೋವು ಬರೋದಾಗಲಿ ಈ ಥರ ಯಾವುದೂ ಇಲ್ಲ, ಜನಕ್ಕೆ ಇಷ್ಟ ಆಗಿರೋದು ಒಂದೇ. ಬೇರೆ ಸ್ಪೆಷಲ್ ಈ ಕಾಲು ಸೂಪ್ ಅದರಲ್ಲಿ ಯಾವಾಗ ಸಿಗುತ್ತೆ? ಸಂಡೇ ಮಾತ್ರ ಕಾಲು ಸೂಪ್ ಸಿಗುತ್ತೆ, ಬೆಳಿಗ್ಗೆ 6 ಗಂಟೆಗೇ ಸಿಗುತ್ತೆ ಕಾಲು ಸೂಪ್ ನಮ್ಮಲ್ಲಿ, 6 ಗಂಟೆಯಿಂದ 10:30 ಕ್ಲೋಸ್ ಆಗಿಬಿಡುತ್ತೆ. ಈಗ ಡಿಬಾಸ್ ಫ್ಯಾನ್ಸ್ ಕಡೆಯಿಂದ ಹೆಂಗಿದೆ ಸಪೋರ್ಟ್ ನಿಮಗೆ, ಯಾಕಂದ್ರೆ ತುಂಬಾ ಕಡೆ ರೀಚ್ ಫೇಸ್ಬುಕ್ ಅಲ್ಲಿ ಆಗಲಿ? ಡಿಬಾಸ್ ಫ್ಯಾನ್ ಕಡೆಯಿಂದ ತುಂಬಾ ರಚಿಗೆದ್ದು ರಚಿಗೆದ್ದು ಬರ್ತಿದ್ದಾರೆ, ಮೂಲ ಮೂಲಿಂದ ಚಾಮರಾಜನಗರ, ಹುಬ್ಬಳ್ಳಿ, ಧಾರವಾಡದಿಂದ ಕೂಡ ತುಂಬಾ ಜನ ಬಂದು ತಿನ್ಬಿಡೋಗಿದ್ದಾರೆ, ಆ ತರ ಜನ ಇಷ್ಟಪಟ್ಟಿದ್ದಾರೆ. ಸೊ ನಿಮಗೆ ಮೇನ್ ಅವ್ರದೇ ಒಂದು ಸಪೋರ್ಟ್? ಅವ್ರದೇ ತುಂಬಾ ಸಪೋರ್ಟ್ ಇದೆ, ಎಲ್ಲರಿಗಿಂತ ಡಿಬಾಸ್ ತುಂಬಾ ಸಪೋರ್ಟ್ ಇದೆ. ಓಕೆ, ಆಮೇಲೆ ಇಲ್ಲಿ ಇದನ್ನ ಒಂದು
ಸೆವೆನ್ ಮೆಂಬರ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಹುಡುಗರಲ್ಲಿ ತುಂಬಾ ಪಾಪ ಚೆನ್ನಾಗಿ ಒಂದು ಎಲ್ಲ ಕ್ಲೀನಿಂಗ್ ಎಲ್ಲ ಪಾಸಿಟಿವ್ ಇದೆ. ಕಸ್ಟಮರ್ ಯಾವ ಥರ ವೆಲ್ಕಮ್ ಮಾಡಬೇಕು, ಯಾವ ಥರ ಅವ್ರಿಗೆ ಸರ್ವಿಸ್ ಕೊಡಬೇಕು, ಅವ್ರನ್ನ ಯಾವ ಥರ ನೋಡಬೇಕು ಅನ್ನೋದು ಕೂಡ ತುಂಬಾ ಮಾಡ್ತಾ ಇದ್ದೀವಿ. ಡಿಬೋಸ್ ಅಭಿಮಾನಿಗಳಾಗಿ ಒಂದು ಸತಿ ಬಂದು ನಮ್ಮ ಹೋಟೆಲಲ್ಲಿ ಫುಡ್ ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಫುಡ್ ಯಾವ ಥರ ಇದೆ ಅಂತ. ನಾನು ಬಂದು ಬಿರಿಯಾನಿ ಮಾಡೋಕ್ಕೆ ಬಂದು 17 ವರ್ಷದಿಂದನೂ ಕೂಡ ಇದೆ ಡಿಪಾರ್ಟ್ಮೆಂಟಲ್ಲಿ. ಅದರಿಂದ ಜನಕ್ಕೆ ತುಂಬಾ ಖುಷಿ ಪಡಿಸ್ತಾ ಇದ್ದೀನಿ ಬಿರಿಯಾನಿಲಿ. ಹಾಗಾಗಿ ಮತ್ತೆ ಒಂದು ಸತಿ ಬಂದು ಟೇಸ್ಟ್ ಮಾಡಿ. ರಾಜರಾಜೇಶ್ವರಿ ನಗರ ಡಿಪೋ ಹತ್ತಿರನೇ. ನಿಮ್ಮ ಹೆಸರು? ಪ್ರಕಾಶ್ ಅಂತ. ಓಕೆ, ಸೊ ಇಲ್ಲಿ ಊಟ ಏನು ತೊಗೊಂಡ್ರಿ, ಹೆಂಗೆ ಹೇಗಿದೆ ಫುಡ್? ಮಟನ್ ಬಿರಿಯಾನಿ. ಓಕೆ, ಮಟನ್ ಡ್ರೈ ತುಂಬ ಚೆನ್ನಾಗಿದೆ. ನಾವು ಆ ಕಡೆ ಹೆಸರೋಟಿಂದ ಬಂದಿದ್ದೆ, ಇಲ್ಲಿ ಯಾವಾಗ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಹೌದಾ? ಓಕೆ. ಟೇಸ್ಟ್ಗೋಸ್ಕರ ಬರ್ತೀವಿ. ಫಸ್ಟ್ ಹೆಸರು ನೋಡಿ ಬಂದು ಆಮೇಲೆ ಬಂದು ಹೆಸರು ತಕ್ಕ ಟೇಸ್ಟ್ ಚೆನ್ನಾಗಿದೆ. ಏನು ಮಾಡ್ಕೊಂಡಿದ್ದೀರಿ? ಏನಿಲ್ಲ, ನಾವು ಇಲ್ಲಿ ಸಿವಿಲ್ ಕಾಂಟ್ರಾಕ್ಟ್ ಮಾಡಿಸ್ತೀವಿ. ಸರಿ, ಸಿವಿಲ್ ಕಾಂಟ್ರಾಕ್ಟ್. ಹಾಗೆ ನಾವು ಅಲ್ಲಿಂದ ಏನಾದರೂ ಬಿರಿಯಾನಿ ತಿನ್ಬೇಕು ಅಂದ್ರೆ ಸ್ವಲ್ಪ ಇಲ್ಲಿಗೆ ಬರ್ತೇವೆ. ಎಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಪ್ರೈಸ್ ಎಲ್ಲ ನೋಡಕ್ಕೆ ಹೋಗಲ್ಲ. ಮೀನು ಅದೇ ಕ್ವಾಲಿಟಿ ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ನಾವು ಬೇರೆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನೋಡಿ, ನಾವಲ್ಲಿ ವಿಶೇಷಲ್ಲಿ ನೋಡಿ ಹೋಗಬೇಕಾಯ್ತು. ಅವ್ರು ಶಿವಮೊಗ್ಗದಿಂದ ಬಂದಿದ್ದಾರೆ. ಓಕೆ ಓಕೆ. ಅಲ್ಲೆಲ್ಲ ಹೋಗ್ತಿದ್ದಾರೆ, ಹಿಂಗೆ ನೋಡಿದ್ರೆ ಇಲ್ಲಿ ಕರ್ಕೊಂಡು ತಿನ್ಸಿ ಹೋಗ್ತಾ ಇದ್ದೀನಿ ಅಂತ. ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟರ್ ಇದೆ. ಸೊ ಮಟನ್, ಪೆಪ್ಪರ್, ಗ್ರೀನ್ ಚಿಲ್ಲೀಸು, ಈರುಳ್ಳಿ, ಪೆಪ್ಪರ್ ಎಲ್ಲ ಹಾಕಿದರೆ ಬೈಟ್ ಮಾಡೋಣ. ಸ್ವಲ್ಪ ಹಂಗೆ ಹತ್ರ ಬಂದೆ. ಫಸ್ಟು ಸ್ಪೈಸಿ ಹೀಟ್ ಆಗುತ್ತೆ ನಮಗೆ, ಪೆಪ್ಪರ್ದು, ಗ್ರೀನ್ ಚಿಲ್ಲೀಸು, ಒಳ್ಳೆ ರೆಡ್ ಪೀಸು ಚೆನ್ನಾಗಿ ಚೆನ್ನಾಗಿ ಬಂದಿದೆ. ಒಳ್ಳೆ ಫ್ಯಾಟಿ ಪೀಸ್ ಆ್ಯಕ್ಚುಲಿ. ಬಿರಿಯಾನಿ ಮಾತ್ರ, ಬಿರಿಯಾನಿಗೋಸ್ಕರನೇ ನೀವು ಟ್ರಾವೆಲ್ ಮಾಡ್ಕೊಂಬರ್ಬೋದು. ನಾನು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಕೂಡ ತಿಂದಿದ್ರಂತೆ, ಚೆನ್ನಾಗಿದೆ, ಹೋಗಿ ಟ್ರೈ ಮಾಡೋಂಗೆ ಅಂತ ಹೇಳ್ತಾಯಿದ್ರು. ಸೊ ವರ್ತ್ ಟ್ರೈಯಿಂಗ್ ಬಿರಿಯಾನಿ. ಇಲ್ಲಿ ಬಂದರೆ ಬಿರಿಯಾನಿ ಮಿಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ಇನ್ನೊಂದು ಏನಂದರೆ, ಬಿರಿಯಾನಿ ನಮ್ಮ ಶರತ್ ಅವರು ಓನರ್ ಇದ್ದಿದ್ದಾರೆ, ಅವರೇ ಮಾಡ್ತಾರೆ ಇದನ್ನು ಬಿರಿಯಾನಿನ. ಇನ್ನೇನು ರೆಸ್ಟೋರೆಂಟ್ ಊಟ ಟೈಮ್ಗೆ ಅದಕ್ಕೆ ಮುಂಚೆ ಪ್ರಿಪೇರ್ ಮಾಡಿಟ್ಟು ಫ್ರೆಶ್ ಆಗಿ, ಒಳ್ಳೆ ಶೆಫ್ ಅವರು, ಅದನ್ನು ಹೇಳಬೇಕು. ಸೊ ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ. ಸೊ ಇದ್ರ ಜೊತೆ ಒಂದು ಸ್ಟಾರ್ಟರ್ ಟ್ರೈ ಮಾಡೋಣ. ಇದು ಬಂದಾಗಲಿಂದ ಕೇಳ್ತಾನೆ ಇದೆ, ಲೆಗ್ ಪೀಸ್ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಇಲ್ಲಿ ಇವರ ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು, ಚಿಕನ್ ಲೆಗ್ ಪೀಸ್, ಒಂದು ಸೆಮಿ ಗ್ರೇವಿ, ಅವ್ರದ್ದೇ ಓನ್ ಮಸಾಲ ಯೂಸ್ ಮಾಡಿ ಮಾಡಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ನಿಮಗೆ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅನ್ಸಲ್ಲ ಇದರಲ್ಲಿ, ತುಂಬ ನ್ಯಾಚುರಲ್ ಆಗಿ ಮನೇಲಿ ನಾವು ಏನು ಮಾಡ್ಕೋತೀವಿ ಆ ಥರನೇ ಒಂದು ಮಸಾಲ ಇದೆ. ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಈ ಫ್ಲೇವರ್ಸ್, ಮೆಂಟ್ಸ್ ಪುಡಿ, ಈ ಫ್ಲೇವರ್ಸೇ ಬರುತ್ತೆ ನಮಗೆ. ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನೂ ಬರೋದಿಲ್ಲ. ಇವರೇನು ಯೂಸು ಮಾಡಿಲ್ಲ ಆ್ಯಕ್ಚುಲಿ. ಸೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಲೆಗ್ ಪೀಸು, ಒಳಗಡೆ ತನಕ ಚೆನ್ನಾಗಿ ಬೆಂದಿದೆ. ಆ್ಯಂಡ್ ಸಾಲ್ಟ್ ಕೂಡ ಒಳಗಡೆ ತನಕ ಹೇಳ್ತಿದೆ ಸರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿರಿಯಾನಿ ಹಾಗೆ ಚೆನ್ನಾಗಿದೆ. ಸೊ ನಿಮಗೆ ಶೇರ್ವಾ ಮೊಸರು ಬಜ್ಜಿ ಅಷ್ಟೊಂದು ನಾನು ಪ್ರಿಫರ್ ಮಾಡೋದಿಲ್ಲ, ನೀವು ಬಂದರೆ ನೀವು ಟ್ರೈ ಮಾಡ್ಕೋಬೋದು. ನನಗೆ ಬಿರಿಯಾನಿನೇ ಪ್ಲೇನಾಗಿ ತುಂಬ ಇಷ್ಟ ಆಯಿತು, ಲೆಗ್ ಪೀಸ್ ಮಾತ್ರ ಮಸ್ಟ್ ಟ್ರೈ. ಬಿರಿಯಾನಿ ಲೆಗ್ ಪೀಸು ಕಾಂಬಿನೇಷನ್ ಸೂಪರ್ ಆಗಿದೆ. ಇಲ್ಲಿ ಹೋಟ್ಲ್ ಎಂಟ್ರ್ ಆಗಿದ ತಕ್ಷಣ ದರ್ಶನ್ ಅವರ ಫೋಟೋ ಕಾಣಿಸುತ್ತೆ, ಆ್ಯಂಡ್ ತೂಗುದೀಪ ಅವ್ರ ತಂದೆಯವರ ಫೋಟೋ ಕಾಣಿಸುತ್ತೆ. ಫೀಲೇ ಒಂಥರ ಚೆನ್ನಾಗಿರುತ್ತೆ. ಅವರ ಅಭಿಮಾನಿಯಾಗಿ ಒಂದು ಹೋಟೆಲ್ ಓಪನ್ ಮಾಡಿ, ಫ್ಲೇವರ್ಸ್ ಮಾತ್ರ ಬಿರಿಯಾನಿ ನಾನು ಟ್ರೈ ಮಾಡಿರೋದ್ರಲ್ಲಿ ಒಂದು ಟಾಪ್ 3 ಬಿರಿಯಾನಿಸ್ ಅಂದರೆ ಖಂಡಿತ ಇದು ಬಂದೇ ಬರುತ್ತೆ. ಲೆಗ್ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಮಟನ್ ಪೆಪ್ಪರ್ ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಒಂದು ನ್ಯಾಚುರಲ್ ಉಮಾಮಿ ಫ್ಲೇವರು ಸಕ್ಕ, ಅದು ಮಸ್ಟ್ ಟ್ರೈ. ನೀವು ಬಿರಿಯಾನಿ ಲೆಗ್ ಪೀಸ್ ಇದು ಮಾತ್ರ ನನಗೆ ತುಂಬ ಇಷ್ಟ ಆಗಿದ್ದು. ಇದು ಚೆನ್ನಾಗಿದೆ, ಚಿಕನ್ ಫ್ರೈನೂ ಚೆನ್ನಾಗಿದೆ. ಮೈ ಪರ್ಸ್ನಲ್ ಫೇವ್ರೇಟ್ ಬಂದು ಇದು. ಸೊ ಇನ್ನೊಂದು ಕಬಾಬ್ ಬಂದಿದೆ, ಸೊ ಅದು ಟ್ರೈ ಮಾಡೋಣ. ಸೊ ಚಿಕನ್ ಕಬಾಬು, ಮಸಾಲೆ ಚೆನ್ನಾಗಿದೆ, ಒಂದು ಸ್ಟ್ರಾಂಗ್ ಮಸಾಲೆ ಕಬಾಬ್ಗೆ. ಇವಾಗ ಕೆಲವೊಂದು ಕಡೆ ಏನಾದ್ರು ಆರ್ಟಿಫಿಷಿಯಲ್ ಒಂಥರ ಲೈಟ್ ಫ್ಲೇವರ್ ಇರುತ್ತೆ, ಅಷ್ಟೊಂದು ಇಷ್ಟ ಆಗಲ್ಲ. ಈ ನಮ್ಮ ಮಂಡ್ಯ ಸೈಡು ಅಥವಾ ಈ ಕಡೆ ಹೋದಾಗ ಒಳ್ಳೆ ಕಬಾಬ್ಗಳು ಸಿಗುತ್ತೆ. ಒಂಥರ ನಾಟಿ ಸ್ಟೈಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಆ ಥರ ಇದೆ ಫ್ಲೇವರು. ಈ ಮಸಾಲೆ ಮಾತ್ರ ಟಾಪ್ ಆಗಿದೆ, ಫ್ಲೇವರ್ಸು, ಸಾಲ್ಟು, ಖಾರ,
ಅದೊಂದು ಕಿಕ್ ಇರಬೇಕು ಕಬಾಬಲ್ಲಿ, ಒಂದು ಮಸಾಲ ಸ್ಟ್ರಾಂಗ್ ಫ್ಲೇವರ್ ಇದ್ರೆ ಸೂಪರ್ ಆಗಿರುತ್ತೆ. ಅಲ್ಟಿಮೇಟ್ ನೀವು ಬನ್ನಿ ಫಸ್ಟು ಆರ್ ನಗರ ಸೈಡ್ ಬಂದರೆ, ಇದು ಬಸ್ ಡಿಪೋ ಬರುತ್ತೆ, ಇಲ್ಲಿ ಬಸ್ ಡಿಪೋ ಪಕ್ಕದಲ್ಲೇ ಪಕ್ಕದ ರೋಡಲ್ಲೇ ಬರುತ್ತೆ ನಿಮಗೆ ಸೆಕೆಂಡ್ ಅಂಗಡಿ. ನಾನು ಲೊಕೇಶನ್ ಹಾಕಿರ್ತೀನಿ ಆ್ಯಂಡ್ ಅದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ ನಾನು, ನೀವು ಗೂಗಲ್ ಲೊಕೇಶನ್ ನೋಡ್ಕೊಂಬರ್ಬೋದು. ಟೇಸ್ಟ್ ಚೆನ್ನಾಗಿದೆ, ಆರಾಮಾಗಿ ಊಟ ಮಾಡ್ತೀನಿ ನಾನು, ಆಮೇಲೆ ಸಿಗ್ತೀನಿ. ಚಂದ್ರವಾದ ಸರ್, ಸೊ ಏನು ತೊಗೊಂಡಿದ್ದೀರಾ ಆ್ಯಂಡ್ ಫುಡ್ ಹೇಗಿದೆ? ನಾನು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಊಟ, ಚೆನ್ನಾಗಿದೆ ಬಿರಿಯಾನಿ, ಚೆನ್ನಾಗಿದೆ. ಆ್ಯಂಡ್ ಹೋಟ್ಲ್ ಹೆಸರು ಸರ್? ತೂಗುದೀಪ ಅಂತ. ಹೋಟ್ಲ್ ಅದೇ ಏನಲ್ಲ, ಹೋಟ್ಲು ದರ್ಶನ್ ಒಂದು ಫುಡ್ ಬಂದಿದ್ದು, ದರ್ಶನ್ ಹೆಸರಿತ್ತು ಅಂತ ಬಂದಿದ್ದು. ಓಕೆ ಓಕೆ ಸರ್. ಆಮೇಲೆ ಟೇಸ್ಟ್ ಚೆನ್ನಾಗಿದೆ, ನಾನು ಆರ್ಡರ್ ಒಂದು 5 ಸಲ ಬಂದಿದ್ದೀನಿ. ಓಕೆ, ನಿಮ್ಗೆ ಇಷ್ಟ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಮಹೇಂದ್ರ ಬಿಯನ್ ಅಂತ. ಓಕೆ, ಹೇಳಿ ಹೋಟೆಲ್ ಬಗ್ಗೆ ಹೇಳಿ. ಆ್ಯಂಡ್ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ತೂಗುದೀಪ ದೊನ್ನೆ ಬಿರಿಯಾನಿ ಹೋಟೆಲ್ಲು. ದರ್ಶನ್ ತಂದೆ ಹೆಸರು, ತಂದೆ ಹೆಸರು ಹೇಗೆ ದೊಡ್ಡದು ಹಾಗೆ ನಮ್ಮ ಹೋಟ್ಲಿಗೆ ಬರೋ ಗ್ರಾಹಕರು ದೊಡ್ಡವರು. ಒಳ್ಳೆ ರುಚಿ ಒಳ್ಳೆ ಶುಚಿ ಎರಡೂ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ನಲ್ಲಿ ನಾವು ಈ ಹೋಟ್ಲನ್ನ ಪ್ರಾರಂಭ ಮಾಡಿದ್ವಿ. ಈಗ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಿದೆ, ಅದು ತುಂಬ ಖುಷಿ ಆಗ್ತಿದೆ ಸರ್. ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಅಥವಾ? ಸರ್, ಡಿಸೆಂಬರ್ 9 ತಾರೀಕು ನಾವು ಸ್ಟಾರ್ಟ್ ಮಾಡಿದ್ದು, ಇಲ್ಲಿಗೆ ಮಾರ್ಚ್ ಬಂದು, ಈ ಮಾರ್ಚ್ 9 ಬಂತು ಅಂದರೆ 3 ಆಗುತ್ತೆ ಸರ್. ಹಾಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಖಂಡಿತ ಇದೆ, ದರ್ಶನ್ ಅಭಿಮಾನಿಗಳು ತುಂಬ ಬಂದು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ದರ್ಶನ್ ಸರ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ದರ್ಶನ್ ಅಭಿಮಾನಿಗಳು ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಏನೇನು ಪಾಪ್ಯುಲರ್ ಫುಡ್ ಈಗ ನಾನು ತಿಂದೆ? ಡೈಲಿ ಮೆನ್ಯು ಚೇಂಜ್ ಇರುತ್ತೆ. ಒಂದೊಂದು ದಿನ ನಿಮಗೆ ಮಂಗಳವಾರ ಬಂದರೆ ಒಂಥರ ಮೆನ್ಯು ಇರುತ್ತೆ, ಬುಧವಾರ ಬಂದರೆ ಒಂದು ಮೆನ್ಯು ಇರುತ್ತೆ, ಭಾನುವಾರ ಬಂದರೆ ನಿಮಗೆ ಲೆಗ್ ಸೂಪ್ ಅಂತ ಮಾಡ್ತಾ ಇದ್ದೀವಿ. ತುಂಬ ನೀವು ಒಂದ್ಸಲಿ ಟೇಸ್ಟ್ ಮಾಡಿ, ಭಾನುವಾರ ಬಂದು ಒಂದ್ಸಲಿ ಇಡ್ಲಿ ಲೆಗ್ ಸೂಪು ಗ್ರೇವಿ ಕೊಡ್ತೀವಿ, ಮತ್ತು ಮುಂದಿನ ಭಾನುವಾರ ಅದನ್ನು ಕೇಳ್ಕೊಂಡೇ ಬರ್ತೀರಾ ನೀವು ತಿನ್ನೋದಕ್ಕೋಸ್ಕರ, ಅಷ್ಟು ಇದಾಗಿರುತ್ತೆ. ಬಿರಿಯಾನಿ ಮಾತ್ರ ತುಂಬ ಪಾಪ್ಯುಲರ್, ಎಲ್ಲರೂ ಬಂದವರೆಲ್ಲ ಫುಲ್ ಆರ್ಡರ್ ಮಾಡ್ತಿದ್ರು. ರೈಸೇ ಅಷ್ಟು ಚೆನ್ನಾಗಿದೆ. ಈಗ ಚಿಕನ್ ಮೀಟ್ ಏನು ಇದ್ದೀರ ಅಂದರೆ ನೀವು ಅದೊಂದು ಬಟಾಣಿ ಹಾಕಿರೋದಾಗಲಿ ಅಥವಾ ನಮ್ಮ ಶರತ್ ಅವರೇ ಮಾಡ್ತಾರೆ ಅಂತ ಕೂಡ. ಶರತ್ ಅವರೇ ಇದು ಓನರ್ ಆಗಿರೋದ್ರಿಂದ, ಶರತ್ ಅವರೇ ಮಾಡೋದ್ರಿಂದ ಅದಕ್ಕೆ ಅವ್ರಿಗೆ ಏನು ಕೊಡಬೇಕು ಅದಕ್ಕೆ ಅದನ್ನು ಕೊಡ್ತಾ ಇದ್ದಾರೆ ಸರ್. ಶರತ್ ಸರೇ ಇದಕ್ಕೆ ತುಂಬ ಇಂಪಾರ್ಟೆಂಟು, ಅವರೇ ಇದಕ್ಕೆ ಎಲ್ಲ ನೋಡ್ಕೊತಾರೆ ಅದು. ಅದರಿಂದ ಇದು ಟೇಸ್ಟಾಗಿ ನಾವು ಗುಣಮಟ್ಟವನ್ನು ಆಗಿ ಕಾಪಾಡ್ಕೊಳ್ತಾ ಇದ್ದೀವಿ. ದರ್ಶನ್ ಅವ್ರದ್ದು ರಾಬರ್ಟ್ ಸಿನಿಮಾ 11 ರಿಲೀಸ್ ಆಗ್ತಿದೆ, ಹಾಗೆ ಇದು ಬಂದು 3 ಮಗು ಇದು. ಇನ್ನೂ ದರ್ಶನ್ ಅಭಿಮಾನಿಗಳು ಬಂದು ತುಂಬಾ ಸಪೋರ್ಟ್ ಮಾಡ್ತಾರೆ, ಇನ್ನು ಮುಂದಕ್ಕೂ ಇದೇ ಥರ ಸಪೋರ್ಟ್ ಮಾಡ್ತೀವಂತ ಅಂದ್ಕೊಂಡಿದ್ದೀವಿ. ಬನ್ನಿ, ದರ್ಶನ್ ಅಭಿಮಾನಿಯಾಗಿ ಬನ್ನಿ. ಹಾಗೆ ದರ್ಶನ್ ಅಭಿಮಾನಿಯಾಗಿ ಬರ್ತಾರೆ ಆದರೆ ಒಳ್ಳೆ ಊಟ ತಿಂದ್ಬಿಟ್ಟು ತೂಗುದೀಪ ದೊನ್ನೆ ಬಿರಿಯಾನಿ ಫ್ಯಾನ್ ಆಗ್ತಾರೆ, ಅದಂತೂ ಖಂಡಿತ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸೊ ತೂಗುದೀಪ ದೊನ್ನೆ ಬಿರಿಯಾನಿ ಹತ್ರ ಬಂದಿದ್ದೀವಿ, ಇಲ್ಲಿ ಊಟ ಎಲ್ಲ ಮಾಡಿದ್ವಿ. ಬಿರಿಯಾನಿ ಮಾತ್ರ ಜಸ್ಟ್ ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್, ಅಮೇಝಿಂಗ್ ಆಗಿತ್ತು. ಎಸ್ಪೆಷಲಿ ಚಿಕನ್ ಲೆಗ್ ಪೀಸ್ ಅಂತ ಒಂದು ಸಿಗ್ನೇಚರ್ ಡಿಶ್ ಮಾಡ್ತಾರೆ, ಅದು ಸೂಪರ್ ಆಗಿದೆ. ಮಟನ್ ಪೆಪ್ಪರ್ ಅಂತ ಒಂದು ಮಾಡ್ತಾರೆ, ಅದು ಸಕ್ಕತ್ತಾಗಿದೆ ಫ್ಲೇವರ್ ಮಾತ್ರ. ಇಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ದರ್ಶನ್ ಅವರ ಫೋಟೋ ಇರುತ್ತೆ, ಆ್ಯಂಡ್ ಒಂದು ಅವ್ರಿಗೋಸ್ಕರ ಒಂದು 2-3 ಕವಿತೆಗಳ ಥರ ಒಂದು ಬರೆದು ಅಲ್ಲೆಲ್ಲ ಹಾಕಿದ್ದಾರೆ ಹೋಟ್ಲ ಮೇಲೆ, ಅದು ಸೂಪರ್ ಆಗಿದೆ. ಇಲ್ಲಿ ತುಂಬ ಅವರ ಬರ್ಡೇಗೆ ಅಥವಾ ದರ್ಶನ್ ಅವರು ಅವರ ಸೆಲೆಬ್ರೇಷನ್ ಏನಿದ್ರು ಇಲ್ಲೊಂದು ಈವೆಂಟ್ ಥರ ಮಾಡಿ ಎಲ್ಲ ಒಂದು ಇದು ಮಾಡ್ತಾರೆ. ಅವರ ಫ್ಯಾನ್ಸ್ ದರ್ಶನ್ ಡಿಬೋಸ್ ಅವರ ಫ್ಯಾನ್ಸ್ ಬಂದು ಈ ಹೋಟೆಲ್ಗೆ ತುಂಬ ಒಂದು ಸಪೋರ್ಟ್ ಮಾಡ್ತಾರೆ. ಶರತ್ ಅವರು ಈ ಪ್ಲೇಸಿನ ಓನರು, ಆ್ಯಂಡ್ ಬಿರಿಯಾನಿ ಪ್ರಿಪೇರ್ ಮಾಡೋದು, ಬೇರೆ ಡಿಶಸ್ ಪ್ರಿಪೇರ್ ಮಾಡೋದೆಲ್ಲ ಅವರೇ ಅಂತೆ. ಅವರು ತುಂಬ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅಂತೆ ಈ ಕುಕಿಂಗ್ ಫೀಲ್ಡ್ ಇದರಲ್ಲಿ. ಸೊ ಸಕ್ಕತ್ತ ಮಾಡಿದರು. ಇಲ್ಲಿ ಬಂದರೆ ಮಸ್ಟ್ ನೀವು ಬಿರಿಯಾನಿ ಚಿಕನ್ ಲೆಗ್ ಪೀಸ್ ಇದೆಲ್ಲ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಡಿಬೋಸ್ ಅಭಿಮಾನಿಗಳಿಗೆ, ಕರ್ನಾಟಕ ಪೂರ್ತಿ ಇಂಡಿಯಾ ಪೂರ್ತಿ ರೀಚ್ ಆಗಲಿ. ನೀವು ಇಲ್ಲಿ ಎಲ್ಲ ಸುತ್ತಮುತ್ತ ಇದ್ದರೆ ಬಂದು ಫುಡ್ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಸೊ ಥ್ಯಾಂಕ್ ಯು, ನಿಮ್ಗೆ ಈ ವಿಡಿಯೋಲಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್.
ರೆಡಿ. ನಮಸ್ಕಾರ ಎಲ್ರಿಗೂ, ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಒಂದು ಹೊಸ ಬಿರಿಯಾನಿ ಹೋಟ್ಲಿಗೆ ಬಂದಿದ್ದೀವಿ. ತೂಗುದೀಪ ಬಿರಿಯಾನಿ ಮನೆ ಅಂತ ಆರ್ ಆರ್ ನಗರ ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ಮಾಡಿದ್ದಾರೆ. ನಾವೆಲ್ಲರೂ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಇತ್ತು. ಸೊ ಅದನ್ನು ನಾವು ನಿಮಗೆ ಹೇಳೋಕೆ ಇಷ್ಟಪಡ್ತೀವಿ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಒಂದು ಸಲ ವಿಸಿಟ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಬರಬೇಕು, ಇಲ್ಲಿ ಊಟ ಮಾಡಬೇಕು ಅಂದರೆ ತಿನ್ಬೇಕು. ಎಲ್ಲ ಗಮ್ ಅಂತ ಇದೆ, ಬನ್ನಿ ಒಂದು ಸಲ ವಿಸಿಟ್ ಮಾಡಿ. ಸೂಪರ್ ಆಗಿದೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್ ಬಿರಿಯಾನಿಗೆ? ಚೆನ್ನಾಗಿದೆ, 100 ಕೊಡೋಣ. ಚೆನ್ನಾಗಿದ್ರೆ 100 ಚೆನ್ನಾಗಿದೆ. ಬಿರಿಯಾನಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂದರೆ ತಿಂದ ಮೇಲೆ ನಿದ್ದೆ ಮಾಡೋಷ್ಟು ಬರೋ ಮಾರ್ಕ್ಸ್. ಸೈಡ್ಸ್ ಎಲ್ಲ ಹೆಂಗಿತ್ತು ಸರ್? ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಇರ್ಬೋದು, ಚಿಕನ್ ಚಾಪ್ಸ್ ಆಗಿರ್ಬೋದು, ಪೀಸ್ ಎಲ್ಲ ಪ್ರತಿಯೊಂದು ಚೆಕ್ ಆಗಿತ್ತು. ಅದ್ರಲ್ಲೇ ಈಗ ಬಿರಿಯಾನಿ ಹೆಂಗೆ ಓಪನ್ ಮಾಡಿದ್ರು ನಮ್ಮ ಸ್ನೇಹಿತರು, ನಮ್ಮ ಶರತಣ್ಣ ಅವರೇ. ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಇದು ಒಳ್ಳೆ ನೇಮ್ ಮಾಡಿ, ಎಲ್ಲರಿಗೂ ಒಳ್ಳೆ ಬಿರಿಯಾನಿ ಊಟ ಮಾಡಿಸಿ ಸರ್. ಮತ್ತೆ ಬರ್ತೀರಾ ಸರ್? ಮತ್ತೊಮ್ಮೆ ಬರ್ತೀರಾ? ಮತ್ತೊಮ್ಮೆ ಬರ್ತಾನೆ ಇರ್ತೀವಿ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.